ಹಾಯ್ ಫ್ರೆಂಡ್ಸ್, ಕೈಕರ ಕಿಚನ್ ಡೈರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೋಯಾ ಚಿಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಬನ್ನಿ, ಹಾಗಾದರೆ ತಡ ಮಾಡದೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನಿಲ್ಲಿ ಸೋಯಾವನ್ನು ಒಂದು 200 ಗ್ರಾಮ್ನಷ್ಟು ಸೋಯಾವನ್ನು ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಇದು ಚೆನ್ನಾಗಿ ಒಂದು ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ, ಹಾಗೆ ಸಾಫ್ಟ್ ಕೂಡ ಆಗಿದೆ. ಇವಾಗಿದ್ರ ನೀರನ್ನೆಲ್ಲ ನಾನು ಚೆನ್ನಾಗಿ ಹಿಂಡಿ ಇವಾಗ ಸಪ್ರೇಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇವಾಗ ನೋಡಿ, ನಾನಿಲ್ಲಿ ಈ ಥರ ಹಿಂಡಿ ನೀರನ್ನೆಲ್ಲ ಹಿಂಡಿ ತೆಗೆದಿರೋ ಸೋಯಾವನ್ನು ಈ ರೀತಿಯಾಗಿ ಕಟ್ ಮಾಡ್ತಿದ್ದೇನೆ. ನಿಮಗೆ ಬೇಕು ಅಂದರೆ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಇದಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನನಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅಂತೇಳಿ ನಾನು ಇವತ್ತು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿದ್ದೇನೆ. ಬನ್ನಿ, ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಇವಾಗ ನಾನಿಲ್ಲಿ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇದು ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ನಾನು ಒಂದು 2 ಟೇಬಲ್ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ತೆಂಗಿನೆಣ್ಣೆ ಅಥವಾ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದು ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾನು ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತೇನೆ. ಮೀಡಿಯಮ್ ಸೈಜ್ ಆದರೆ 2 ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನು ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ಬೇಕು ಅಂದರೆ ಇಲ್ಲಿ ನೀವು ಒಂದು 2-3 ಗ್ರೀನ್ ಚಿಲ್ಲಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ಬೋದು. ನಾನು ಸೇರಿಸ್ಕೊಂಡಿಲ್ಲ, ಮಕ್ಕಳು ಸ್ವಲ್ಪ ಖಾರ ಆಗ್ತದೆ ಅಂತ ಹೇಳೋ ಕಾರಣ ನಾನು ಸೇರಿಸಿಲ್ಲ. ಹಾಗೆ ಇದಕ್ಕೆ ಒಂದು ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ನಾನು ಇದಕ್ಕೆ ನೀರುಳ್ಳಿ ಸ್ವಲ್ಪ ಸಾಫ್ಟ್ ಬೇಗ ಬೇಯಲಿಕ್ಕೋಸ್ಕರ ನಾನು ಉಪ್ಪನ್ನು ಹಾಕ್ಕೊಂಡಿರೋದು. ನೋಡಿ, ಇವಾಗ ನಾನು ಒಂದು 2 ಟೊಮೆಟೊವನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ತಿದ್ದೇನೆ. ಸೇರಿಸ್ಕೊಂಡು ಚೆನ್ನಾಗಿನೂ ಬೇಯಿಸ್ಕೊಳ್ಬೇಕು. ಇದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿಯವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ, ಹಾಗೆ ನೀರುಳ್ಳಿ ಕೂಡ ಸಾಫ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ 1.5 ಚಮಚದಷ್ಟು ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ಮನೆಯಲ್ಲಿ ನಾನು ಮಾಡಿರುವ ಚಿಕನ್ ಮಸಾಲ ಪೌಡರ್, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಿಮ್ಮ ಹತ್ರ ಈ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಇದಕ್ಕೆ ಖಾರದ ಹುಡಿ, ಧನಿಯಾ ಪೌಡರ್ ಹಾಗೆ ಜೀರಾ ಪೌಡರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೇರಿಸ್ಕೊಳ್ಬೋದು. ಇನ್ನು ಇವಾಗ ಇದಕ್ಕೆ ನಾನು 1/4 ಟೀಸ್ಪೂನ್ನಷ್ಟು ನಾನಿಲ್ಲಿ ಗರಂ ಮಸಾಲೆ ಹುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ಇದು ಕೂಡ ಮನೆಯಲ್ಲಿ ಮಾಡಿರುವ ಗರಂ ಮಸಾಲೆ ಹುಡಿ, ಹಾಗಾಗಿ ಸ್ಟ್ರಾಂಗ್ ಇದೆ. ಹಾಗಾಗಿ ನಾನು 1/4 ಸ್ಪೂನ್ನಷ್ಟು ಸೇರಿಸ್ಕೊಳ್ತಿದ್ದೇನೆ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ಇನ್ನೂ ಇದು ಇದನ್ನು ಒಂದು 1 ನಿಮಿಷ ನೀವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, 1 ನಿಮಿಷ ಫ್ರೈ ಮಾಡಿ ಆಗಿದೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿರುವ ಸೋಯಾಬೀನನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ ಸುಮಾರು 200 ಗ್ರಾಮ್ನಷ್ಟು ಸೋಯಾಬೀನ್ ಅಂತ ತಗೊಂಡಿದ್ದೇನೆ. ಇನ್ನು ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಎಲ್ಲ ಸೋಯಾಬೀನ್ಗೆ ಹೊಂದ್ಕೊಳ್ಳುವ ಹಾಗೆ ಒಂದ್ಸರಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡಿ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ನಾನೊಂದು 1/4 ಗ್ಲಾಸ್ನಷ್ಟು, 1/4 ಬೌಲ್ನಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನೀರನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗ್ತದೆ. ಇನ್ನು ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನೆಕ್ಸ್ಟ್ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ಇನ್ನು ಇವಾಗ ಚೆನ್ನಾಗಿ ಈ ರೀತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಚೆಕ್ ಮಾಡಿದೆ, ಇವಾಗ ನನಗೆ ಸ್ವಲ್ಪ ಖಾರ ಕಮ್ಮಿ ಇದ್ದ ಕಾರಣ ನಾನಿಲ್ಲಿ ಒಂದು 1 ದೊಡ್ಡ ಚಮಚ ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ನೋಡಿಕೊಂಡು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5-6 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ತಾ ಸೋಯಾವನ್ನು ಬೇಯಿಸ್ಕೊಳ್ಳಿ. ನಿಮಗೆ ನೀರು ಬೇಕು ಅಂದರೆ, ಸ್ವಲ್ಪ ಡ್ರೈ ಡ್ರೈ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ, ಸುಮಾರು ಒಂದು 5-6 ನಿಮಿಷ ಆಗಿದೆ, ನೀರಿನ ಪ್ರಸೆಲ್ಲ ಕಡಿಮೆ ಆಗಿ ಡ್ರೈ ಆಗಿದೆ. ಇವಾಗ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇವಾಗ ನೋಡಿ, ಬಿಸಿ ಬಿಸಿಯಾಗಿರುವ ಸೋಯಾ ಚಿಲ್ಲಿ ಸರ್ವ್ ಮಾಡಲು ರೆಡಿಯಾಗಿದೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ಫ್ರೆಂಡ್ಸ್, ಸಿಂಪಲಾಗಿರೋ ಈ ಸೋಯಾ ಚಿಲ್ಲಿ ಅಂತೂ ತುಂಬಾ ಸೂಪರ್ಬಾಗಿ ಬಂದಿದೆ. ಟೇಸ್ಟ್ ಮಾಡಿದೆ, ತುಂಬಾ ಸೂಪರ್ಬಾಗಿತ್ತು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಮತ್ತು ಯಾವ ರೀತಿ ಬಂದಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ನಾನು ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.